हेलो एव्रीवन, वेलकम टू माय चैनल। इवत नानु पॉम्फ्रेट अथवा मांजी फिश फ्राई ना तुम्बा सिंपल आगे हेग माड़ोदु अंत तोरिस्कोड्तीनि। इदरल्ली ओमेगा फैटी एसिड्स इरोद्रिंद इदु आरोग्यक्कू तुम्बा ओळ्ळेदु, हागेने नम्म देहक्के बेकागिरुवंतह क्याल्सियम कूड इदरिंद सिगुत्ते। वीडियो स्टार्ट माड़ोदक्किंत मुंचे यारेल्ल नन्न चानेल्गे आलरेडी सब्सक्राइब आगिद्दीरो थैंक यू सो मच, यारेल्ल सब्सक्राइब आगिल्वो प्लीज इवागले सब्सक्राइब माडि। सो बन्नि वीडियोन स्टार्ट माडोण। ಮೊದಲಿಗೆ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ। ಮಿಕ್ಸಿ ಜಾರ್ಗೆ 4 ತುಂಡು ಶುಂಠಿನ ಹಾಕ್ತಾ ಇದೀನಿ, ಆಮೇಲೆ 5 ಎಸಳು ಬೆಳ್ಳುಳ್ಳಿ, 4 ರೆಡ್ ಚಿಲ್ಲಿನ 10 ನಿಮಿಷ ನೀರಲ್ಲಿ ನೆನೆಸಿಬಿಟ್ಟು ಅದನ್ನ ಹಾಕ್ತಾ ಇದೀನಿ, ಮತ್ತೆ ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾ ಇದೀನಿ, 1/4 ಚಮಚದಷ್ಟು ಅರಿಶಿನ ಪುಡಿ, 3/4 ಚಮಚದಷ್ಟು ಕೊತ್ತಂಬರಿ ಪುಡಿ, ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿಬಿಟ್ಟು ಇದನ್ನ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು। ಇವಾಗ ಇದನ್ನ ರುಬ್ಬಿದಾಗಿದೆ, ಇದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದೀನಿ। ಅಕ್ಕಿ ಹಿಟ್ಟನ್ನ ಸೇರಿಸಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಅಕ್ಕಿ ಹಿಟ್ಟು ಬೆರೆಸೋದ್ರಿಂದ ಈ ಮಸಾಲೆನಲ್ಲಿ ಒಂದು ಕ್ರಿಸ್ಪಿನೆಸ್ ಬರುತ್ತೆ, ಇದರಿಂದ ಫಿಶ್ ಫ್ರೈ ತುಂಬಾ ಟೇಸ್ಟಿಯಾಗೂ ಇರುತ್ತೆ। ನಂತರ ಅರ್ಧ ಲಿಂಬೆ ರಸನ ಇದಕ್ಕೆ ಸೇರಿಸ್ತಾ ಇದೀನಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ನೀವು ಉಪ್ಪು ಸಾಕ ಅಥವಾ ಇನ್ನು ಬೇಕಾ ಅಂತ ನೋಡ್ಕೊಳ್ಳಿ, ಬೇಕಾಗಿದ್ರೆ ಇನ್ನು ಸ್ವಲ್ಪ ಆಡ್ ಮಾಡ್ಕೊಳ್ಳಿ। ಈಗ ಈ ಮೀನನ್ನ ನಾನು ಈ ರೀತಿ ಸಣ್ಣ ಸಣ್ಣ ಸ್ಲಿಟ್ ಗಳನ್ನಾಗಿ ಮಾಡ್ಕೊಂಡಿದ್ದೀನಿ, ಎರಡೂ ಸೈಡಲ್ಲೂ ಈ ರೀತಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ। ಇದರಿಂದ ಮಸಾಲೆನ ಇದಕ್ಕೆ ಹಚ್ಚಬೇಕಾದ್ರೆ ಈ ಸ್ಲಿಟ್ ಗಳಲ್ಲೆಲ್ಲ ಮಸಾಲೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಹಾಗೇನೇ ಮೀನಿನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ। ಈಗ ಈ ರುಬ್ಬಿಟ್ಟಿರೋ ಮಸಾಲೆನ ಇದಕ್ಕೆ ಚೆನ್ನಾಗಿ ಹಚ್ಚಬೇಕು, ಎರಡೂ ಸೈಡ್ ಚೆನ್ನಾಗಿ ಮಸಾಲೆನ ಹಚ್ಚಿಕೊಳ್ಳಿ, ಹಾಗೇನೇ ಸ್ಲಿಟ್ ಗಳು ಒಳಗೆ ಕೂಡ ಮಸಾಲೆ ಚೆನ್ನಾಗಿ ಹೋಗೋ ತರ, ಇದು ಚೆನ್ನಾಗಿ ಎಳ್ಕೊಳ್ಳೋ ತರ ಚೆನ್ನಾಗಿ ಹಚ್ಚಬೇಕು। ಅಕ್ಕಿ ಹಿಟ್ಟನ್ನ ಸೇರಿಸಿರೋದ್ರಿಂದ ಮಸಾಲೆ ಎಲ್ಲಾ ಚೆನ್ನಾಗಿ ಕೂರುತ್ತೆ ಫಿಶ್ ಮೇಲೆ ನೋಡಿ, ಮಿಡಲ್ ಪೋರ್ಷನ್ ಗೂ ಕೂಡ ಚೆನ್ನಾಗಿ ಮಸಾಲೆನ ಹಚ್ಚತಾ ಇದೀನಿ। ಮಸಾಲೆ ಹಚ್ಚಿದ ನಂತರ ಇದನ್ನ ಒಂದು 1 ರಿಂದ 1.5 ಗಂಟೆ ಹಾಗೇನೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು। ನೋಡಿ ಇವಾಗ ಹಚ್ಚಿದಾಗಿದೆ, 1.5 ಗಂಟೆ ಇದನ್ನ ಹಾಗೆ ಬಿಡೋಣ। ಈಗ ನಾನು ಫ್ರೈ ಮಾಡೋದಿಕ್ಕೆ ಸ್ವಲ್ಪ ಡೀಪ್ ಬಾಟಮ್ ಇರುವಂತ ಒಂದು ಅಗಲವಾದ ತವಾನ ತಗೊಂಡಿದ್ದೀನಿ, ಇದಕ್ಕೆ 4 ಚಮಚದಷ್ಟು ತೆಂಗಿನೆಣ್ಣೆನ ಹಾಕ್ತಾ ಇದೀನಿ। ತೆಂಗಿನೆಣ್ಣೆನ ಯೂಸ್ ಮಾಡೋದ್ರಿಂದ ಫಿಶ್ ಫ್ರೈ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ। 4 ಚಮಚದಷ್ಟು ಎಣ್ಣೆ ಹಾಕಿದೀನಿ, ಈಗ ಎಣ್ಣೆ ಬಿಸಿ ಆಗಿದೆ, ಈಗ ಫಿಶ್ ಅನ್ನಕ್ಕೆ ಹಾಕ್ತಾ ಇದೀನಿ। ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನು ಇದಕ್ಕೆ ಇದರ ಸುತ್ತ ಹಾಕ್ತಾ ಇದೀನಿ, ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ। ಇದರಿಂದ ಒಂದು ಹಾಕಿದ ನಂತರ 3-4 ನಿಮಿಷ ಇದು ಬೇಯಕ್ಕೆ ಬೇಕಾಗುತ್ತೆ, ಯಾಕಂದರೆ ಇದು ತುಂಬ ದೊಡ್ಡ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯಕ್ಕೆ, ಚೆನ್ನಾಗಿ ಬೇಯಬೇಕು ಇದು। ಈಗ ಒಂದು 3-4 ನಿಮಿಷ ಆಗಿದೆ, ಇದನ್ನು ಟರ್ನ್ ಮಾಡೋಣ। ಟರ್ನ್ ಮಾಡ್ತಾ ಇದ್ದೀನಿ, ಒಂದು ಸೈಡಿಗೆ ಬೆಂದಿದೆ, ಹಾಗೇನೆ ಉಳಿದಿರೋ ಮಸಾಲೆನೆಲ್ಲ ನಾನು ಸ್ವಲ್ಪ ಸೈಡಲ್ಲಿ ಯಾವ ಪೋರ್ಷನಿಗೆ ಮಸಾಲೆ ಹೋಗಿಲ್ವೋ ಅಲ್ಲೆಲ್ಲ ಹಚ್ತಾ ಇದ್ದೀನಿ। ಇದನ್ನು ಮತ್ತೆ ಒಂದು 3 ಹೀಗೇ ಬೇಯಿಸ್ಬಿಡ್ಬೇಕು, ನಂತರ ಸ್ವಲ್ಪ ಈ ಥರ ಸೈಡಿಂದ ಎಣ್ಣೆ ಎಲ್ಲ ತೆಗೆದುಬಿಟ್ಟು ಇದ್ರ ಮೇಲುಗಡೆ ಹಾಕ್ತಾ ಇದ್ದೀನಿ। ಈ ಥರ ಎಣ್ಣೆನ ಹಾಕೋದ್ರಿಂದ ಮೇಲುಗಡೆ ಪೋರ್ಷನ್ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ। ನಾನು ಮಸಾಲೆನೆಲ್ಲ ಸ್ವಲ್ಪ ಮೇಲುಗಡೆ ನಂತರ ಹಾಕಿರೋದ್ರಿಂದ ಈ ಥರ ಎಣ್ಣೆನ ಹಾಕ್ತಾ ಇದ್ದೀನಿ। ಇವಾಗ ನೋಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ। ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡೋಣ। ಸೊ ಈ ಸಿಂಪಲ್ ಹಾಗೇ ಈಸಿ ಆಗಿರುವಂತಹ ಫಿಶ್ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ। ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ। ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್।